ಕನ್ನಡವೇದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಎಸ್ ಎಲ್ ಸಿ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ಬರೆದಿರುವಂಥ ಎಲ್ಲ ಪ್ರೆಷರ್ ಸರಿಪಿರೇಡ್ಸ್ ಪ್ರೈವೇಟ್ಸ್ ವಿದ್ಯಾರ್ಥಿಗಳು ಅಭ್ಯರ್ಥಿಗಳಿಂದ ಇರಲ್ಲ ಸೊ ಈ ಒಂದು ವಿದ್ಯಾರ್ಥಿಗಳಿಗೆ ಪರೀಕ್ಷೆಗಳು ಮುಕ್ತಾಯ ಆಗಿರುವಂಥದ್ದು ಸೊ ಈ ಒಂದು ವಿದ್ಯಾರ್ಥಿಗಳ ಮೌಲ್ಯಮಾಪನ ಕಾರ್ಯ ಶುರುವಾಗಿದ್ದು ಸೊ ಮೌಲ್ಯಮಾಪನ ಯಾವ ಥರ ಮಾಡ್ತಿದ್ದಾರೆ ಸೊ ಈಸಿಯಾಗಿ ಅಂದರೆ ಸ್ವಲ್ಪ ವಿಧಾನದಲ್ಲಿ ಮಾಡ್ತಿದ್ದಾರ ಕಠಿಣವಾಗಿ ಮಾಡ್ತಿದಾರೆ ಅಂತ ಸಾಕಷ್ಟು ವಿದ್ಯಾರ್ಥಿಗಳು ಪ್ರಶ್ನೆಯನ್ನು ಕೇಳ್ತಿದ್ರು ಹಾಗೆ ವಿದ್ಯಾರ್ಥಿಗಳಿಗೆ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಸಾಕಷ್ಟು ಹೆಚ್ಚಿಗೆ ವಿದ್ಯಾರ್ಥಿಗಳು ಈ ಬಾರಿ ಪರೀಕ್ಷೆಯಲ್ಲಿ ಉತ್ತೀರ್ಣ ಅಂದರೆ ಪಾಸ್ ಆಗ್ತಿದ್ದಾರೆ ಅಂತ ಮಾಹಿತಿ ಕೂಡ ಇದೆ ಹೇಗೆ ಏನು ಎತ್ತ ಇದ್ರ ಬಗ್ಗೆ ಎಲ್ಲ ಕಂಪ್ಲೀಟ್ ಆಗಿ ಕನ್ನಡವಾದ ಯೂಟ್ಯೂಬ್ ಈ ವಿಡಿಯೋದಲ್ಲಿ ಮಾಹಿತಿ ಕೊಡ್ತಾ ಇದೀವಿ ವಿಡಿಯೋನ ಫುಲ್ ಆಗಿ ನೋಡಿ ವಿದ್ಯಾರ್ಥಿಗಳು ಅರ್ಧ ಮರ್ದ ನೋಡಿ ಅಥವಾ ತಮ್ಮೆಲ್ಲೇ ನೋಡ್ಬಿಟ್ಟು ವಿದ್ಯಾರ್ಥಿಗಳು ಪ್ರಶ್ನೆ ಇನ್ಸ್ಟಾಮಿ ಕೇಳ್ತಾ ಇದಾರೆ ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ ನಿಮಗೆ ಎಲ್ಲವೂ ಅರ್ಥ ಆಗುತ್ತೆ ಅಂತ ಹೇಳ್ತಾ ಮೊದಲ ಬಾರಿಗೆ ಕನ್ನಡ ವೇದ ಯೂಟ್ಯೂಬ್ ಚಾನಲಲ್ಲಿ ಅಲ್ಲಿ ವೀಡಿಯೋ ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅನ್ಸ್ಟಾ ಫೇಸ್ಬುಕ್ ಲಿಂಕ್ ಇರುತ್ತೆ ಅಲ್ಲಿ ಬೇಗನೆ ನೀವು ಅಪ್ಡೇಟ್ನ ಪಡ್ಕೊತಾ ಇರ್ಬೋದು ಅಂತ ಹೇಳ್ತಾ ಫೇಸ್ಬುಕ್ ಅಲ್ಲಿ ವ್ಯಾರ್ಥಿಗಳಿಗೆ ಯೂಟ್ಯೂಬ್ ವಿಡಿಯೋಸ್ನ ಬೇಗ ಅಪ್ಲೋಡ್ ಆಗ್ತಿರುತ್ತೆ ಅಲ್ಲಿ ವಿದ್ಯಾರ್ಥಿಗಳಿಗೆ ಏನೋ ಪ್ರಶ್ನೆ ಇದ್ದರೆ ಡೌಟ್ ಇದ್ದರೆ ಡೈರೆಕ್ಟಾಗಿ ನಮ್ಮ ಜೊತೆ ಮೆಸೇಜ್ ಮಾಡೋದ್ರ ಮೂಲಕ ವಿದ್ಯಾರ್ಥಿಗಳಿಗೆ ತಮ್ಮ ಪ್ರಶ್ನೆಗೆ ಉತ್ತರ ತಿಳ್ಕೊಬೋದು ಕಮೆಂಟ್ ಸರಿಯಾಗಿ ವರ್ಕ್ ಆಗ್ತಿಲ್ಲ ಅನ್ನೋ ಕಾರಣಕ್ಕೆ ವಿದ್ಯಾರ್ಥಿಗಳಿಗೆ ಕಮೆಂಟಲ್ಲಿ ವಿದ್ಯಾರ್ಥಿಗಳು ಪ್ರಾಬ್ಲಮ್ ಆಗ್ತಿದೆ ಅಂತ ಹೇಳ್ತಾ ಇದ್ರು ಹಾಗಾಗಿ ಇನ್ಸ್ಟಾಮ್ ಲಿಂಕ್ ಕೂಡ ಕೊಡಲಾಗಿರುವಂಥದ್ದು ಹೆಚ್ಚಿಗೆ ಅಪ್ಡೇಟ್ಸ್ ಇಫಾರ್ಮೇಷನ್ ತಿಳ್ಕೊಳ್ಳೋದಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಅಂತ ಹೇಳ್ತಾ ವಿಡಿಯೋ ಶುರು ಮಾಡೋ ಬನ್ನಿ ವಿದ್ಯಾರ್ಥಿಗಳೇ ಕರ್ನಾಟಕ ರಾಜ್ಯದಲ್ಲಿ ಮಾರ್ಚ್ ಮೂವತ್ತೊಂದರಿಂದ ಏಪ್ರಿಲ್ ಹದಿನೈದನೇ ತಾರೀಕಿನ ತನಕ ವಿದ್ಯಾರ್ಥಿಗಳಿಗೆ ಎಸ್ ಎಲ್ ಸಿ ಪರೀಕ್ಷೆಗಳು ನಡೆಸಲಾಗಿತ್ತು ಸೊ ಎಸ್ ಎಲ್ ಸಿ ಪರೀಕ್ಷೆ ಮೌಲ್ಯಮಾಪನವನ್ನು ಏಪ್ರಿಲ್ ಇಪ್ಪತ್ನಾಲ್ಕರಿಂದ ಶುರು ಕೂಡ ಮಾಡಲಾಗಿರುವಂಥದ್ದು ಕರ್ನಾಟಕ ರಾಜ್ಯದಲ್ಲಿ ಇದೀಗ ವಿದ್ಯಾರ್ಥಿಗಳ ಮೌಲ್ಯಮಾಪನವು ಬಹುತೇಕವಾಗಿ ಪೂರ್ಣಗೊಳಿಸಿದಂಥ ಮಾಹಿತಿಗಳು ಕೂಡ ಬರ್ತಾ ಇರುವಂಥದ್ದು ಸೊ ಫೈನಲ್ ಆಗಿ ವಿದ್ಯಾರ್ಥಿಗಳ ಮೌಲ್ಯಮಾಪನ ಕಾರ್ಯ ಪೂರ್ಣಗೊಂಡ ನಂತರ ರಿಸಲ್ಟ್ ಡೇಟ್ನ ಕುರಿತಲ್ಲಿ ಅಪ್ಡೇಟ್ಗಳು ಬರ್ತವೆ ಅದು ಬಂದಾಗ ಕನ್ನಡವಾದ ಯೂಟ್ಯೂಬ್ ಚಾನಲಲ್ಲಿ ತಿಳಿಸಿಕೊಡ್ತೇವೆ ಅದಕ್ಕೆ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಅಂತೇಳಿ ಮತ್ತೊಮ್ಮೆ ಹೇಳ್ತಾ ಈಗ ವಿದ್ಯಾರ್ಥಿಗಳು ಕೇಳ್ತಾಯಿದ್ರು ಮೌಲ್ಯಮಾಪನ ಏನು ಇವಾಗ ವ್ಯಾಷನ್ ಏನು ಮಾಡ್ತಲ್ಲ ವ್ಯಾಲ್ಯುವೇಶನ್ ಸೊ ಹೇಗೆ ಮಾಡ್ತಾರೆ ಅಂತ ಸೊ ವಿದ್ಯಾರ್ಥಿಗಳಿಗೆ ವ್ಯಾಲ್ಯುವೇಷನ್ ಯಾವ ಥರ ಇರುತ್ತೆ ಪ್ರೊಸೆಸ್ ಇದೆ ಅದರ ಎಲ್ಲ ಒಂದು ವೀಡಿಯೋ ಮಾಡಿದಾವೆ ಎಂಡ್ ಸ್ಕ್ರೀನ್ ಮತ್ತೆ ಕನ್ನಡವೇದ ಯೂಟ್ಯೂಬ್ ಚಾನಲ್ ಕೂಡ ಇರುತ್ತೆ ನೀವು ಅದನ್ನ ವೀಕ್ಷಣೆ ಮಾಡಬಹುದು ಹಾಗೆ ನಿಮಗೆ ಕಂಪ್ಲೀಟ್ ಆಗಿ ಅರ್ಥ ಆಗುತ್ತೆ ಈಗ ವ್ಯಾಲ್ಯೇಷನ್ ಈಸಿ ಇದೆಯಾ ಡಿಫಿಕಲ್ಟ್ ಇದೆಯಾ ಸುಲಭ ವಿಧಾನದಲ್ಲಿ ಈ ಬಾರಿಯ ಮೌಲ್ಯಮಾಪನ ಮಾಡ್ತಿದ್ದಾರೆ ಕಠಿಣವಾಗಿ ಮಾಡ್ತಿದ್ದಾರೆ ಅಂತ ಹೇಳಿದರೆ ಸುಲಭ ವಿಧಾನದಲ್ಲಿ ಎಸ್ ಎಲ್ ಸಿ ವಿದ್ಯಾರ್ಥಿಗಳ ಉತ್ತರ ಪತ್ರಿಕೆಗಳ ಮೌಲ್ಯಮಾಪನ ಆಗ್ತಿದೆ ಅಂತ ಮಾಹಿತಿ ಇರುವಂಥದ್ದು ಏಕೆಂದರೆ ಈ ಬಾರಿ ಬೋರ್ಡ್ ಎಕ್ಸಾಮ್ ಅನ್ನು ಬರೆದಿರುವಂಥ ವಿದ್ಯಾರ್ಥಿಗಳಿಗೆ ಕಳೆದ ವರ್ಷಗಳಲ್ಲಿ ಅಂದರೆ ಕೋವಿಡ್ನ ಕಾರಣದಿಂದಾಗಿ ಎಂಟು ಮತ್ತು ಒಂಬತ್ತನೇ ತರಗತಿನ ಡೈರೆಕ್ಟಾಗಿ ಉತ್ತೀರ್ಣ ಆಗಿ ಬಂದಿರುವಂಥದ್ದು ಹಾಗಾಗಿ ವಿದ್ಯಾರ್ಥಿಗಳ ಈ ಬಾರಿ ಎಸ್ ಎಲ್ ಸಿ ಪರೀಕ್ಷೆ ಮೌಲ್ಯಮಾಪನ ಈಸಿ ಮೆಥಡಲ್ಲೇ ಮಾಡ್ತಿದ್ದಾರೆ ಹಾಗಾಗಿ ವಿದ್ಯಾರ್ಥಿಗಳು ಬಹುತೇಕ ವಿದ್ಯಾರ್ಥಿಗಳು ಈ ಬಾರಿ ಪಾಸ್ ಆಗ್ತಾರೆ ಅಂತ ಹೇಳ್ಬೋದು ಮತ್ತು ಹೆಚ್ಚಿಗೆ ವಿದ್ಯಾರ್ಥಿಗಳು ಪಾಸ್ ಆಗೋದಕ್ಕೆ ಏನು ಕಾರಣ ಇನ್ನೊಂದು ಅಂದರೆ ಗ್ರೇಸ್ ಮಾರ್ಕ್ಸನ್ನು ಕೋವಿಡ್ನ ಸಂದರ್ಭದಲ್ಲಿ ನೋಡ್ತಿದ್ರಲ್ಲ ಅದೇ ಹತ್ತು ಪರ್ಸೆಂಟ್ ಕೃಪಾಂಕ ಗ್ರೇಸ್ ಮಾರ್ಕ್ಸ್ ಅನ್ನು ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಕೊಡ್ತಿದ್ದಾರೆ ಇದು ಅಧಿಕೃತವಾಗಿ ಅಧಿಕೃತವಾಗಿರುವಂತಹ ಮಾಹಿತಿ ವಿದ್ಯಾರ್ಥಿಗಳಿಗೆ ಅಫಿಷಿಯಲ್ ಆಗಿ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಕಡೆಯಿಂದಲೇ ಹಿಂದೆ ಶಿಕ್ಷಣ ಸಚಿವರು ಕೂಡ ಮಾಹಿತಿಯನ್ನು ಕೊಟ್ಟಿದ್ದರು ಹಿಂದೆ ಶಿಕ್ಷಣ ಸಚಿವರು ಇದ್ದಂಥ ಸಂದರ್ಭದಲ್ಲಿ ಈಗ ಅಫೀಷಿಯಲ್ ಆಗಿ ಇಲಾಖೆ ಕಡೆಯಿಂದನೇ ಮಾಹಿತಿಯನ್ನು ಕೊಟ್ಟಿದ್ದಾರೆ ಶೇಕಡ ಹತ್ತು ಪರ್ಸೆಂಟ್ ಗ್ರೇಸ್ ಮಾರ್ಕ್ಸ್ ಅನ್ನು ಕೊಡ್ತಾರೆ ಅಂದರೆ ಫೇಲ್ ಆಗುವ ಹಂತದಲ್ಲಿರುವಂತಹ ವಿದ್ಯಾರ್ಥಿಗಳು ಅಥವಾ ಅಭ್ಯರ್ಥಿಗಳು ಇರ್ತಾರಲ್ಲ ರಿಪೀಟೆಡ್ಸ್ ಪ್ರೆಷರ್ಸು ಏನು ಪ್ರೈವೇಟಾಗಿ ಪರೀಕ್ಷೆನ ಕಟ್ಟಿರುವಂಥ ಎಲ್ಲ ವಿದ್ಯಾರ್ಥಿಗಳು ಅಭ್ಯರ್ಥಿಗಳು ಕೂಡ ಗ್ರೇಸ್ ಮಾರ್ಕ್ಸ್ ಫೇಲ್ ಆಗೋ ಹಂತದಲ್ಲಿರುವಂಥವರಿಗೆ ಮೂರು ಪಾಸ್ ಪಾಸಾಗಿದ್ದು ಇನ್ನೂ ಮೂರು ಸಬ್ಜೆಕ್ಟಲ್ಲಿ ಗ್ರೇಸ್ ಮಾರ್ಕ್ಸನ್ನು ಕೊಟ್ಟಂಥ ಸಂದರ್ಭದಲ್ಲಿ ಪಾಸ್ ಆಗ್ತಾರೆ ಅಂದರೆ ಅವರಿಗೆ ಗ್ರೇಸ್ ಮಾರ್ಕ್ಸ್ನ ಕೊಡ್ತಾರೆ ಗ್ರೇಸ್ ಮಾರ್ಕ್ಸ್ ಅಂದರೆ ಯಾವ ಯಾವ ಥರ ಕೊಡ್ತಾರೆ ಇದರ ಬಗ್ಗೆ ಎಲ್ಲ ಕೂಡ ವೀಡಿಯೋ ಮಾಡಿದ್ದೇವೆ ಅದು ಕೂಡ ಎಂಡ್ ಸ್ಕ್ರೀನ್ ಮತ್ತು ಕನ್ನಡವೇ ಯೂಟ್ಯೂಬ್ ಚಾನಲ್ ಇರುತ್ತೆ ನೀವು ಚೆಕ್ ಮಾಡಬಹುದು ಅಪ್ಡೇಟ್ಸನ್ನು ಬೇಗನೆ ಪಡ್ಕೊಳ್ಳೋದಕ್ಕೆ ಕನ್ನಡವೇ ಯೂಟ್ಯೂಬ್ ಚಾನಲ್ಗೆ ಸಬ್ಕ್ರೈಬ್ ಆಗಿ ಬೆಲೈಕ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀವಿ